ಶರಣು ಶರಣಾರ್ಥಿ. ವೀಕ್ಷಕರೇ, ಇಂದು ವಿಶ್ವ ಆಹಾರ ದಿನ. ಈ ದಿನವನ್ನು ಯಾಕೆ ವಿಶ್ವ ಆಹಾರ ದಿನಾಚರಣೆ ಎಂದು ಆಚರಿಸುತ್ತೇವೆ ಅಂತ ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಚೈತನ್ಯ ವಿಕಾಸ ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ತುಮಕೂರಿನಲ್ಲಿ ವೈದ್ಯರಾಗಿರುವ ಡಾಕ್ಟರ್ ಸುಕುಮಾರಿ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಡಾಕ್ಟರ್. ಮೂಲಭೂತವಾಗಿ ಆರೋಗ್ಯಕ್ಕೆ ಆಹಾರ ಅನ್ನೋದೇ ಮುಖ್ಯ ಕಾರಣ. ಸೊ ಆಹಾರನ ಹೇಗೆ ತಗೊಳ್ಬೇಕು, ಅದು ಎಷ್ಟು ಪ್ರಮಾಣದಲ್ಲಿ ತಗೊಬೇಕಂತ ಎಲ್ಲ ತಿಳಿಸೋದಕ್ಕೆ ಬಂದಿದ್ದೀರಾ. ಮೊದಲಿಗೆ ಈ ಆರೋಗ್ಯದ ಈ ದಿನನಿತ್ಯದ ಆಹಾರನ ನಾವು ಹೇಗೆ ಸೇವನೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀರಾ? ಮೊದಲಿಗೆ ನಾವು ವಿಶ್ವ ಆರೋಗ್ಯ ದಿನನ ಈ ದಿನನ ಯಾಕೆ ಆಚರಣೆ ಮಾಡ್ತಾರೆ, ಯುನೈಟೆಡ್ ಸ್ಟೇಟ್ನವರು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅಂತ 1945 ಮಾಡಿದರು. ಆ ದಿನ ಅಂದರೆ 1945 ಅಕ್ಟೋಬರ್ 16, ಅದರಿಂದಾಗಿ ಈ ದಿನವನ್ನು ವಿಶ್ವ ಆಹಾರ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ. ಇನ್ನು ಆಹಾರದ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ ನಾವು ಏನೇನು ಸೇವಿಸ್ತೀವೋ ಅದೆಲ್ಲ ಆಹಾರ ಅಂತ ತಿಳ್ಕೊಂಬಿಟ್ಟಿದ್ದೀವಿ. ನಾವು ತಿನ್ನೋದೇ ಆಹಾರ. ಆದರೆ ಆಹಾರ ಅಂದರೆ ನಾವು ನಮ್ಮ ದೈಹಿಕ ಬೆಳವಣಿಗೆಗೆ ಮಾನಸಿಕ ಬೆಳವಣಿಗೆಗೆ ಪೂರಕವಾದಂಥ ಎಲ್ಲ ಜೀವಸತ್ವಗಳನ್ನು ಒಳಗೊಂಡ ಆಹಾರವನ್ನು ನಾವು ಆಹಾರವಾಗಿ ಸೇವಿಸಬೇಕು. ಅದಕ್ಕೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳ್ತೀವಿ ನಾವು. ಅಂದರೆ ನಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್, ಮಿನರಲ್ಸ್, ವಿಟಮಿನ್ಸ್ ಇವೆಲ್ಲವನ್ನು ಸೇರಿದ ಆಹಾರ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಆಹಾರ. ಓಕೆ, ಈ ದಿನನ ನಾವು ಏನಕ್ಕೆ ಆಚರಣೆ ಮಾಡಬೇಕು ಅಂತ ಹೇಳಿದ್ರಿ, ಹಾಗೆ ನಮ್ಮ ಆಹಾರದ ಪದ್ಧತಿ ಹೇಗಿರಬೇಕು ಅಂತ ತಿಳಿಸ್ಕೊಡಿ. ನಮ್ಮ ಆಹಾರ ಪದ್ಧತಿ ಹೇಗಿರಬೇಕಂದ್ರೆ ನಮ್ಮ ಹಿರಿಯರು ಹೇಳಿದ್ದಾರೆ ಸಾತ್ವಿಕ ಆಹಾರ. ಆಹಾರದಲ್ಲಿ 3 ವಿಧಗಳಿವೆ, ಅಂದರೆ ಸಾತ್ವಿಕ ಆಹಾರ, ರಾಜಸಿಕ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಹೇಳ್ಕೊಂಡು. ಅಂದರೆ ಈ ಸಾತ್ವಿಕ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿದ್ದು. ಅಂದರೆ ಸಾತ್ವಿಕ ಆಹಾರ ಅಂದರೆ ಹಣ್ಣುಗಳು, ತರಕಾರಿಗಳು, ಮೊಳಕೆ ಕಾಳುಗಳು, ಸೊಪ್ಪುಗಳು ಇವೆಲ್ಲ ಸಾತ್ವಿಕ ಆಹಾರದಲ್ಲಿ ಬರ್ತವೆ. ಇದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ನಾವು ಆರೋಗ್ಯವಂತ ಜೀವನವನ್ನು ನಡೆಸಲು ಸಹಾಯ ಆಗುವಂತಹ ಆಹಾರಗಳು. ಇನ್ನು ರಾಜಸಿಕ ಆಹಾರ ಅಂತಂದರೆ ನಾವು ರುಚಿ ರುಚಿಯಾಗಿ ಮಾಡ್ಕೊಂಡು ತಿಂತೀವಲ್ಲ, ಪಲಾವು, ಚಿತ್ರಾನ್ನ, ಬಿರಿಯಾನಿ, ಈ ಥರ ಬಿಸಿಬೇಳೆಬಾತು, ಈ ಥರದ ಆಹಾರಗಳನ್ನು ನಾವು ರಾಜಸಿಕ ಆಹಾರ ಅಂತ ಹೇಳ್ತೀವಿ. ಇವುಗಳು ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಜೀವಸತ್ವಗಳನ್ನು ಕೊಡ್ಬೋದು, ಆದರೆ ತುಂಬ ಇದು ನಾಲಿಗೆಗೆ ರುಚಿಯಾದ ಆಹಾರ ಪದಾರ್ಥಗಳು ಬಿಟ್ಟರೆ ದೇಹಕ್ಕೆ ರುಚಿಯಾದ ಹಿತವಾದ ಆಹಾರಗಳು ಅಲ್ಲ. ಇನ್ನು ತಾಮಸಿಕ ಆಹಾರ ಅಂತಂದರೆ ಇವು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನೋ ಆಹಾರ ಇರ್ಬೋದು, ಅಥವಾ ಬೆಳಿಗ್ಗೆ ಅಡುಗೆ ಮಾಡಿ ಅದನ್ನೇ ಬಿಸಿ ಮಾಡ್ಕೊತ ರಾತ್ರಿವರೆಗೂ ಅಥವಾ ಮರುದಿನ ತನಕ ಮತ್ತೆ ಫ್ರಿಡ್ಜಲ್ಲಿಡೋದು ಮತ್ತೆ ಮರುದಿನ ತಿನ್ನೋದು, ಈ ಥರದ ಆಹಾರಗಳು. ಇನ್ನು ಹಣ್ಣು ತರಕಾರಿಗಳನ್ನು ಫ್ರಿಡ್ಜಲ್ಲಿ ಇಟ್ಕೊಂಡು ಅವುಗಳನ್ನು ವಾರಗಟ್ಟಲೆ ನಾವು ಅದರಲ್ಲೇ ಇಟ್ಕೊಂಡು ಬಳಸೋದು, ಅವುಗಳಲ್ಲಿ ನಾವು ನಮಗನ್ಸತ್ತೆ ಇದು ಫ್ರೆಶ್ ಆಗಿದೆ ಯಾಕೆಂದರೆ ನಾವು ಫ್ರಿಡ್ಜಲ್ಲಿ ಇಟ್ಟಿದ್ದೀವಿ ಆಹಾರ ಪದಾರ್ಥಗಳು, ತರಕಾರಿಗಳು, ಹಣ್ಣುಗಳು ಫ್ರೆಶ್ ಆಗಿದೆ ಅಂತ ನಾವು ಅಂದ್ಕೊಂತೀವಿ. ಆದರೆ ಅದರಲ್ಲಿ ಯಾವುದೇ ಜೀವಸತ್ವಗಳು ಇರಲ್ಲ, ಎಲ್ಲ ಹೋಗ್ಬಿಟ್ಟಿರ್ತವೆ. ನಾವು ಸುಮ್ಮನೆ ಹೆಸರಿಗಷ್ಟೇ ನಾವು ಆಹಾರನ ತಿಂತೀವಿ. ಈ ಥರದ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ಸಾತ್ವಿಕ ಆಹಾರವನ್ನು ನಮ್ಮ ಆಹಾರ ಪದ್ಧತಿಯಾಗಿ ನಾವು ಮಾಡ್ಕೊಬೇಕು. ಓಕೆ, ಇವಾಗ ನೀವು ಆಹಾರನ ಯಾವ ರೀತಿ ತಗೊಬೇಕು ಅಂತ ಹೇಳಿದ್ರಿ, ಹಾಗೆ ಅದು ಯಾವ್ಯಾವ ಪ್ರಮಾಣದಲ್ಲಿ ತಗೊಬೇಕು, ಯಾವ್ಯಾವ ಟೈಮಿಂಗ್ಸಲ್ಲಿ ತಗೊಬೇಕು ಅಂತ ತಿಳಿಸ್ಕೊಡಿ. ನಾವು ಈ ಆಹಾರನ ಆಯುರ್ವೇದದಲ್ಲಿ ವಾಗ್ಭಟರು ಹೇಳಿದ್ದಾರೆ ಒಂದು, ಅಂದರೆ ಹಿತಬುಕ್, ರಿತುಬುಕ್, ಮಿತುಬುಕ್ ಅಂತ ಹೇಳ್ಕೊಂಡು. ನಮ್ಮ ಆಹಾರ ಹೇಗಿರಬೇಕು ಅಂದರೆ ಹಿತವಾಗಿರಬೇಕು. ಹಿತವಾಗಿ ಅಂದರೆ ನಮ್ಮ ನಾಲಿಗೆಗೆ ಹಿತವಾಗಿ ಅಲ್ಲ, ನಮ್ಮ ದೇಹಕ್ಕೆ ಹಿತವಾಗಿ, ನಮ್ಮ ದೇಹಕ್ಕೆ ಬೇಕಾದ ಪೋಷಕಾಂಶಗಳಿಂದ ಕೂಡಿರುವಂಥ ಆಹಾರ ಹಿತವಾದ ಆಹಾರ. ಇನ್ನು ಮಿತವಾದ ಆಹಾರ ಅಂದರೆ ನಾವು ಎಷ್ಟು ಪ್ರಮಾಣ ಅಂತ ಹೇಳಿದ್ರಿ, ಇದರಲ್ಲೇ ಇದೆ ಮಿತುಬುಕ್ ಅಂದರೆ ಮಿತುವಾಗಿರಬೇಕು. ನಮ್ಮ ಅರ್ಧ ಹೊಟ್ಟೆ ಮಾತ್ರ ನಾವು ಊಟ ಮಾಡಿರಬೇಕು. ಇನ್ನು ಕಾಲ್ಭಾಗ ನೀರು, ಕಾಲ್ಭಾಗ ಗಾಳಿಯಿಂದ ಕೂಡಿರಬೇಕು. ಇದು ನಮ್ಮ ಆಹಾರದ ಒಂದು ಪದ್ಧತಿ. ಇನ್ನು ಋತುಬುಕ್ ಅಂಥೇಳಿ ಋತುಗಳಿಗೆ ಅನುಸಾರವಾದ ಆಹಾರಗಳನ್ನು ನಾವು ಸೇವಿಸಬೇಕು. ನಾವೀಗ ಭಾಳ ಚಳಿ ಆಗ್ತಾ ಇರುತ್ತೆ, ಆದರೆ ನಾವು ಐಸ್ ಕ್ರೀಮ್ ತಿಂತಾ ಇರ್ತೀವಿ. ಇನ್ನು ಬಿಸಿಲು ಸುರಿತಾ ಇರುತ್ತೆ, ನಮಗೆ ಬೆವರು ಸುರಿತಾ ಇರುತ್ತೆ, ಅಂದ್ರೂ ಬಿಸಿ ಬಿಸಿ ಬೋಂಡಾ, ಟೀ, ಕಾಫಿ ಕುಡಿತೀವಿ. ಇದು ಋತುಗಳಿಗೆ ವಿರುದ್ಧವಾದ ಆಹಾರ ಪದ್ಧತಿ. ಋತುಗಳಿಗೆ ಅನುಸಾರವಾಗಿ ನಾವು ಆಹಾರಗಳನ್ನು ಸೇವನೆ ಮಾಡಬೇಕು. ಈಗ ಈ ಸೀಸನ್ನಲ್ಲಿ ಏನು ಸಿಗುತ್ತೆ, ಹಣ್ಣುಗಳು, ಈಗ ಆರೆಂಜ್ ಬರ್ತಾ ಇದೆ ಚಳಿಗಾಲದಲ್ಲಿ,
ಮೂಸುಂಬೆ ಬರುತ್ತೆ, ಈ ಥರದ ಆಹಾರಗಳನ್ನು ನಾವು ಈಗ ತಗೊಳ್ಬೇಕು. ಜೊತೆಗೆ ಬಿಸಿಯಾದ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು, ಯಾಕೆಂದರೆ ಚಳಿ ಇರುತ್ತೆ. ಇನ್ನು ಬೇಸಿಗೆ ಕಾಲದಲ್ಲಿ ನಾವು ಆ ಥರ ಬಿಸಿ ಬಿಸಿ ಆಹಾರ ಪದಾರ್ಥಗಳಿಗಿಂತ ಸ್ವಲ್ಪ ತಣ್ಣಗಿನ ಅಂದರೆ ಅತಿ ಬಿಸಿಯಾದ ಆಹಾರ ಪದಾರ್ಥಗಳನ್ನ ಸೇವಿಸಿದೆ ಸ್ವಲ್ಪ ಕಡಿಮೆ ಬಿಸಿ ಇರುವ ಆಹಾರ ಪದಾರ್ಥಗಳು, ಇನ್ನು ಸೌತೆಕಾಯಿ, ಕಲ್ಲಂಗಡಿ ಹಣ್ಣು, ಕರ್ಬೂಜ, ಈ ಥರದ ತರಕಾರಿಗಳು ಆಯಾ ಸೀಸನ್ನಲ್ಲಿ ನಮ್ಮ ದೇಹ ಪ್ರಕೃತಿಗೆ ಅನುಕೂಲವಾಗುವಂಥ ಆಹಾರಗಳೇ ನಮಗೆ ಸಿಗ್ತವೆ, ನಾವು ಅವುಗಳನ್ನೇ ತಿನ್ಕೊಂಡು ಹೋದರೆ ಸಾಕು. ಆದರೆ ಈಗ ಎಲ್ಲ ಸೀಸನಲ್ಲೂ ಎಲ್ಲದೂ ಸಿಗತ್ತೆ, ಆದರೆ ನಮಗೆ ಗೊತ್ತಿರತ್ತೆ ಇಂಥ ಸೀಸನಲ್ಲಿ ಇಂಥದ್ದು ಬರಬೇಕು. ಈ ಕಲ್ಲಂಗಡಿ ಹಣ್ಣು ಎಲ್ಲ ಸೀಸನಲ್ಲೂ ಬಂದರೂ ನಾವೇನು ಅನ್ಕೊಂತೀವಿ, ಕಲ್ಲಂಗಡಿ ಹಣ್ಣು ಅಂದರೆ ನಮಗೆ ನೆನಪಾಗೋದು ಬೇಸಿಗೆ ಕಾಲ. ಈ ಥರ ಆಯಾ ಋತುಮಾನಗಳಲ್ಲಿ ಸಿಗುವಂಥ ಆಹಾರಗಳು, ಇನ್ನು ಆಯಾ ಪ್ರದೇಶಗಳಲ್ಲಿ ನಾವಿನ್ನೂ ನಮ್ಮದೊಂದು ನಂಬಿಕೆ ಇದೆ, ಎಲ್ಲರೂ ಒಂದು ಒಳ್ಳೆಯದು ಅಂದ ತಕ್ಷಣ ಆಹಾರನೇ ನಾವು ತಿಂತಾ ಹೋಗೋದು. ಈಗ ನಾರ್ತ್ ಸೈಡು ಚಪಾತಿ ತಿಂತಾರೆ ಅಂತ ಇಟ್ಕೊಳ್ಳಿ, ಅಥವಾ ನಾರ್ತ್ ಕರ್ನಾಟಕದಲ್ಲಿ ಜೋಳದ ರೊಟ್ಟಿನೇ ತಿಂತಾರೆ ಅವರು. ಅವ್ರದ್ದು ಆಹಾರ ಪದ್ಧತಿ ಅವ್ರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅವ್ರು ತಿನ್ನೋದು ಜೋಳದ ರೊಟ್ಟಿನ. ನಾವೇನು ಮಾಡ್ತೀವಿ, ಜೋಳದ ರೊಟ್ಟಿ ಒಳ್ಳೆಯದು ಅಥವಾ ಸಜ್ಜೆ ಒಳ್ಳೆಯದು ನಮ್ಮ ದೇಹಕ್ಕೆ ಅಂದ ತಕ್ಷಣ ನಾವು ಈ ಕಡೆ ಸೌತಲ್ಲಿರೋದು ಎಲ್ಲರೂ ಅದನ್ನೇ ಬೆಳಗಿಂದ ತಿಂದರೆ ನಮ್ಮ ದೇಹಕ್ಕೆ ಆಹಾರ ಒಗ್ಗಲ್ಲ. ನಾವು ಯಾವ ಏರಿಯಾದಲ್ಲಿ ಏನು ಬೆಳೀತಾರೋ, ನೀವು ಈಗ ಶಿವಮೊಗ್ಗ ಸೈಡ್ಗೆ ಬನ್ನಿ, ಅಕ್ಕಿಯಿಂದ ತಯಾರಿಸಿದ ಆಹಾರ ಪದಾರ್ಥಗಳು ಜಾಸ್ತಿ, ಇನ್ನು ತುಮಕೂರಲ್ಲಿ ರಾಗಿ ಜಾಸ್ತಿ, ಆ ಥರ ಎಲ್ಲಿ ಏನು ಜಾಸ್ತಿ ಬೆಳೀತಾರೋ ನಮ್ಮ ನಮ್ಮ ದೇಹ ಪ್ರಕೃತಿಗೆ ಒಗ್ಗುವಂಥ ಆಯಾ ಏರಿಗಳಲ್ಲಿ ಬೆಳೆದಂಥ ಆಹಾರಗಳನ್ನು ನಾವು ಸೇವನೆ ಮಾಡಬೇಕು. ಇನ್ನು ಪದ್ಧತಿ ಅಂದರೆ ನಾವು ಆಹಾರ ತಿನ್ನೋದು, ಈಗ ನಾವು ಟೈಮಿಂಗ್ಸ್ ಹೇಳಿದ್ರಿ, ಬೆಳಿಗ್ಗೆ 8 ಗಂಟೆ ಒಳಗೆ ನಮ್ಮ ತಿಂಡಿ ತಿನ್ನೋದು ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಅದು 8 ಗಂಟೆ ಒಳಗೆ ಇದ್ದರೆ ಆ ಸಮಯದಲ್ಲಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ನಾವು ಆಹಾರ ತಗೋಬಿಟ್ರೆ ಜೀರ್ಣ ಚೆನ್ನಾಗಾಗತ್ತೆ, ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ. ಆ ಸಮಯದಲ್ಲಿ ನಾವು ಬೆಳಗಿನ ತಿಂಡಿ ತಿನ್ನಬೇಕು, ಅದಕ್ಕೆ ಅದನ್ನು ಬ್ರೇಕ್ಫಾಸ್ಟ್ ಅಂತ ಹೇಳ್ತಾರೆ. ನಾವು ರಾತ್ರಿ ಊಟ ಮಾಡಿದ ನಂತರ ಬೆಳಗಿನ ತನಕ ನಾವು ಯಾವುದೇ ಆಹಾರಗಳನ್ನು ತೆಗೆದುಕೊಂಡಿರಲ್ಲ, ಈ ಆಹಾರನ ತೆಗೆದುಕೊಳ್ಬೇಕು. ಒಂದು ಸಮೀಕ್ಷೆ ಪ್ರಕಾರ ಸಮೀಕ್ಷೆಗಳು ಏನು ಹೇಳ್ತವೆ ಅಂದರೆ, ಅವರು ಒಂದು 20 ವರ್ಷ ಈ ಮಹಿಳೆಯರ ಮೇಲೆ ಸಮೀಕ್ಷೆ ಮಾಡಿದ್ರಂತೆ, ಬೆಳಗಿನ ತಿಂಡಿ ಎಷ್ಟು ಜನ ತಗೊತಾರೆ ಅಂಥೇಳಿ. ಆದರೆ 72% ಜನರು ಬೆಳಗಿನ ತಿಂಡಿಯನ್ನೇ ತಿನ್ನಲ್ವಂತೆ. ಇದರಿಂದಾಗಿ ಏನಾಗುತ್ತೆ ಅಂದರೆ, ಅದರಲ್ಲೂ 4ರಲ್ಲಿ 1 ಮಹಿಳೆ ಬೆಳಗಿನ ತಿಂಡಿಯನ್ನು ತಿನ್ನೋದಿಲ್ಲ. ಇದರಿಂದಾಗಿ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಜಾಸ್ತಿ ಪ್ರಮಾಣದಲ್ಲಿದೆ. ಯಾಕೆಂದರೆ ನಾವು ತಿಂಡಿ ತಿಂದೇ ಹಾಗೆ ಬಿಡೋದ್ರಿಂದ ಈ ಕಾಫಿ ಟೀ ಮುಂತಾದವುಗಳನ್ನ ಕುಡ್ಕೊಂಡು ಎಲ್ಲ ಕೆಲಸ ಮಾಡಿ ಆಗೋ ತನಕ ತಿಂಡಿ ಬೇಡ ಅಂತ ಬಿಡ್ತಾರೆ. ಎಲ್ಲ ಕೆಲಸ ಮುಗಿಯೋ ತನಕ ಅವರಲ್ಲಿ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬ್ಕೊಳ್ಬೋದು, ಗ್ಯಾಸ್ಟ್ರೈಟಿಸಿಗೆ ಕಾರಣ ಆಗ್ಬೋದು, ಟೆನ್ಷನ್ನು, ಸ್ಟ್ರೆಸ್ಸು, ಈ ಥರದ್ರಿಂದ ಅವರಿಗೆ ಹೃದಯದ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ. ಇನ್ನು ಬೆಳಗ್ಗಿನ ತಿಂಡಿನ ನಾವು ಸಾತ್ವಿಕ ಆಹಾರ ಅಂತ ಹೇಳಿದೆ, ಅದರಲ್ಲಿ ಹಣ್ಣುಗಳು, ತರಕಾರಿಗಳು, ಮೊಳಕೆ ಕಾಳುಗಳು ಇವೆಲ್ಲ ಸೇರಿದಂತಹ ಆಹಾರ ಇದ್ದರೆ ತುಂಬ ಒಳ್ಳೆಯದು. ಮಧ್ಯಾಹ್ನ ಸಮಯದಲ್ಲಿ ಅದೇ ರೀತಿ ನೀವು ಈಗ ನಾನು ರಾಗಿ, ಗೋಧಿ ಇವೆಲ್ಲ ಹೇಳಿದೆ, ಯಾವುದನ್ನಾದರೂ ನಾವು ಏನು ಬೆಳಿತೀವಿ ಆಹಾರ ಪದಾರ್ಥಗಳು ಅಂದರೆ, ನಾವು ಈ ಅತಿಯಾಗಿ ಬೇಯಿಸಿದ್ದು ನಾಲ್ಗೆಗೆ ರುಚಿಯಾದ ಅತಿಯಾಗಿ ಫ್ಯಾಟ್ ಇರ್ಬೋದು, ಈ ಮಸಾಲ ಪದಾರ್ಥಗಳಿರ್ಬೋದು, ಅಂಥವುಗಳನ್ನು ಹಾಕದೇ ಇರೋವಂಥ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಮ್ಮ ಆಹಾರದಲ್ಲಿ ಮಜ್ಜಿಗೆ, ಮೊಸರು ಇವೆಲ್ಲ ಸೇರಿರಬೇಕು. ರಾತ್ರಿ ಮಾತ್ರ ನಮ್ಮ ಆಹಾರ ತುಂಬ ಕಡಿಮೆ ಆಗಿರಬೇಕು. ಅದರಲ್ಲೂ ರಾ ಡಯಟ್, ನಾವೇನು ಬೇಯಿಸದೇ ಇರೋ ಆಹಾರಗಳನ್ನು ತಗೊಂಡ್ರೆ ಇನ್ನೂ ಒಳ್ಳೆಯದು. ತೂಕ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋರು, ತೂಕ ಯಾರಿಗೆ ನಮ್ಮದು ವೆಯ್ಟ್ ಜಾಸ್ತಿ ಇದೆ ನಾ ಕಡಿಮೆ ಮಾಡ್ಕೋಬೇಕು ಅಂದ್ಕೊಂಡಿರ್ತಾರೋ ಅವರು ಬೆಳಗಿನ ಆಹಾರನೂ ಸ್ವಲ್ಪ ಹಣ್ಣು ತರಕಾರಿ ಮೊಳಕೆ ಕಾಳುಗಳನ್ನೇ ಜಾಸ್ತಿ ಸೇವನೆ ಮಾಡೋದು, ಇನ್ನು ರಾತ್ರಿಗೂ ಸಲಾಡ್ ಮಾಡ್ಕೊಂಡು ತಿನ್ನೋದು, ಹಸಿ ತರಕಾರಿಗಳಿದ್ದು ಸೌತೆಕಾಯಿ, ಕ್ಯಾರೆಟು, ಮೂಲಂಗಿ, ಬೀಟ್ರೂಟು, ಈ ಥರ ತೆಂಗಿನ ತುರಿ ಹಾಕ್ಕೊಬೋದು. ಕೆಲವರಲ್ಲಿಂದ ತೆಂಗಿನಕಾಯಿ ತಿಂದರೆ ಕೊಲೆಸ್ಟ್ರಾಲು, ಅದನ್ನು ತಿನ್ನಬಾರ್ದು. ಕೆಲವರು ಹೇಳ್ತಾರೆ ತೆಂಗಿನಕಾಯಿ ಮಾತ್ರ ನಾವು ತಿನ್ನಲ್ಲ ಅಂತ. ಆದರೆ ತೆಂಗಿನಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರ, ಅದು ನಮ್ಮ ಹೃದಯವನ್ನು ಸ್ಟ್ರಾಂಗ್ ಮಾಡೋದು ಆ ತೆಂಗಿನಕಾಯಿ. ತೆಂಗಿನಕಾಯಿನ ಆರಾಮಾಗಿ ತಿನ್ಬೋದು. ನಾವು ಯಾವಾಗಂದ್ರೆ ಆ ಎಣ್ಣೆನ ಫ್ರೈ ಮಾಡಿದರೆ, ಈ ನಾವು ಆಹಾರಗಳನ್ನು ತಯಾರಿಸುವಾಗ ಎಣ್ಣೆ ಅತಿಯಾಗಿ ಬಿಸಿ ಆಗಬಾರ್ದು, ಅದಕ್ಕೆ ಹೊಗೆ ಬರೋ ಆ ಥರ ನಾವು ಬಿಸಿ ಮಾಡಿದರೆ ಅದು ಕೊಲೆಸ್ಟ್ರಾಲ್ ಆಗಿ ಚೇಂಜ್ ಆಗುತ್ತೆ. ಓಕೆ ಮೇಡಮ್, ಒಂದು ಪುಟ್ಟ ಬ್ರೇಕ್ ತಗೊಂಡು ಮತ್ತೆ ಬರೋಣ. ವೀಕ್ಷಕರೇ, ಆರೋಗ್ಯ ಅಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಆಹಾರ ಸೇವನೆ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸ್ತೀರಾ? ಇದ್ರ ಬಗ್ಗೆ ಹೇಳ್ತಾ ಇದ್ದೆ, ಎಣ್ಣೆನ ಅತಿಯಾಗಿ ಬಿಸಿ ಮಾಡಬಾರ್ದು ಅಂಥೇಳಿ. ನಾವು ಆಹಾರ ತಯಾರಿಸ್ಬೇಕಾದ್ರೆ ಈಗ ಎಣ್ಣೆ ಇಟ್ಟು ಒಗ್ಗರಣೆ ಹಾಕೋದಾಗಲಿ ಅಥವಾ ನಾವು ಫ್ರೈ ಮಾಡೋದಾಗಲಿ ಮಾಡಬೇಕಾದ್ರೆ ಜಾಸ್ತಿ ಬಿಸಿ ಆಗೋ ಥರ, ಹೊಗೆ ಬರೋ ಥರ ಮಾಡಬಾರ್ದು. ಹಾಗೆ ಮಾಡಿ ಒಗ್ಗರಣೆ ಹಾಕಿದವಾಗ ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾವು ಸೇವಿಸುವ ಎಲ್ಲ ಆಹಾರಗಳಲ್ಲೂ ಈಗ ನಮಗೆ ಸಾವಯವ ಅನ್ನೋದೇ ಸಿಗ್ತಾ ಇಲ್ಲ. ಎಲ್ಲ ಔಷಧಿಯಿಂದ ಕೂಡಿದ, ಕೀಟನಾಶಕಗಳಿಂದ ಕೂಡಿದ ಆಹಾರ ಪದಾರ್ಥಗಳಿವೆ. ಇವುಗಳನ್ನು ನಾವು ಉಪಯೋಗಿಸ್ಬೇಕಾದ್ರೆ ಸ್ವಲ್ಪ ತೊಳೆದು, ನಮಗದು ಪೂರ್ತಿ ಪ್ರಮಾಣದಲ್ಲಿ ಔಷಧಿಯನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ಸ್ವಲ್ಪ ಪ್ರಮಾಣದಲ್ಲಿ ಆ ಔಷಧಿಯ ಪರಿಣಾಮವನ್ನು ಕಡಿಮೆಗೊಳಿಸ್ಕೋಬೋದು. ಅದನ್ನು ನಾವು ಉಪ್ಪು ನೀರಲ್ಲಿ ಇಟ್ಕೊಬೋದು ಅಥವಾ ಹುಣಸೆ ಹಣ್ಣಿನ ನೀರಲ್ಲಿ ಅವುಗಳನ್ನ ನೆನೆಸಿ, ನಾವು ಏನು ತರಕಾರಿಗಳನ್ನು ಸೇವಿಸ್ತೀವಿ, ಸೊಪ್ಪುಗಳನ್ನು ಸೇವಿಸ್ತೀವಿ, ಅವುಗಳನ್ನು ಒಂದು 10 ನಿಮಿಷ ಅದರಲ್ಲಿ ನೆನೆಸಿಡೋದು. ಆಮೇಲೆ ಅದನ್ನು ತೊಳೆದು ನಾವು ನಮ್ಮ ಅಡುಗೆಗೆ ಉಪಯೋಗಿಸೋದು ಒಂದು ವಿಧಾನ. ಇನ್ನು ಆಹಾರ ತಯಾರಿಸುವಾಗ ಅದನ್ನು ಮಡಿಕೆದಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು. ಹಿಂದಿನ ಕಾಲದ ರೀತಿ ಮಡಿಕೆಗಳಲ್ಲಿ ಮಾಡಿದ ಆಹಾರ ನಿಮಗೆ ಕೆಡದಂತೆ ಇರುತ್ತೆ, ಆಮೇಲೆ ರುಚಿಯಾಗೂ ಇರುತ್ತೆ. ಈಗಿನ ಇವು ಕೆಲವು ಅಲ್ಯೂಮಿನಿಯಂ ಪಾತ್ರೆಗಳಲ್ಲಿ ಸಹ ಆಹಾರ ತಯಾರಿಸೋದ್ರಿಂದ ಅದರಲ್ಲಿ ಒಂದು ಗ್ರೀನ್ ಕಲರ್ ಬರುತ್ತೆ ಕೆಲವು ಪಾತ್ರೆಗಳಲ್ಲಿ. ಅದು ಟಾಕ್ಸಿನ್, ಅದು ನಮ್ಮ ದೇಹಕ್ಕೆ ಹೋದರೆ ಕಾಯಿಲೆಗಳನ್ನು ಉಂಟು ಮಾಡುತ್ತೆ. ಇನ್ನು ಒಳ್ಳೆ ಕ್ವಾಲಿಟಿ ಸ್ಟೀಲ್ ಇದ್ದರೆ ಪರವಾಗಿಲ್ಲ. ಈಗೆಲ್ಲ ಮೈಕ್ರೋವೇವಲ್ಲಿ ಮಾಡ್ತಾರೆ, ಅದು ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಅದು ಕೆಮಿಕಲ್ಸಿಂದ ತಯಾರಿಸಿದ್ರಿಂದ ಅದು ಸಹ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿ ಇಲ್ಲದೇ ಇರೋದು. ಇನ್ನು ನಾವು ಆಹಾರಗಳನ್ನು ತಿನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಇದು ರಾತ್ರಿ ನಾವು ಬೇಗ 8 ಗಂಟೆ ಒಳಗೆ, ಯಾರಿಗೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿರುತ್ತೋ ಅಥವಾ ನಮ್ಮ ತೂಕ ಜಾಸ್ತಿ ಆಗಬಾರ್ದು ಅಂತ ಬಯಸ್ತೀವಿ ಅಂಥವರು 8 ಗಂಟೆ ಒಳಗೆ ಅವರ ಆಹಾರ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ತಿನ್ನುವಾಗ, ಇನ್ನು ಕೆಲವರು ನಾವೇನು ಹೊರಗಡೆ ಆಹಾರ ತಗೊಳ್ಳಲ್ಲ, ಆಚೆ ಫುಡ್ ಏನು ತಿನ್ನಲ್ಲ, ಆದ್ರೂ ನಮಗೆ ಗ್ಯಾಸ್ಟ್ರೈಟಿಸ್ ಇದೆ, ನನಗೆ ಹೊಟ್ಟೆಲಿ ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ ತುಂಬಿಕೊಂಡಿದೆ ಅಂತ ಹೇಳ್ತಾ ಇರ್ತಾರೆ. ಇದಕ್ಕೆ ಒಂದು ಕಾರಣ, ನಮ್ಮ ಆಹಾರಕ್ಕೆ ತಯಾರಿಸಲು ಬಳಸುವಂಥ ವಸ್ತುಗಳಿರ್ಬೋದು, ನಮ್ಮ ಎಣ್ಣೆ ಕಲಬೆರಕೆ ಆಗಿರುತ್ತೆ, ಸಕ್ಕರೆ ಅದು ಸಹ ಕೆಮಿಕಲ್ಸಿಂದ ಮಾಡಿದ್ದು ಬಿಳಿ ಸಕ್ಕರೆ ಇದು ಇರ್ಬೋದು. ಇನ್ನೊಂದು, ನಾವು ಸರಿಯಾಗಿ ಆಹಾರವನ್ನು ಅಗಿದೆ ತಿನ್ನೋದು, ನಾವು ಅದನ್ನು ಸುಮ್ಮನೆ ಕಟ್ ಮಾಡಿ ನುಂಗಿಬಿಡ್ತೀವಿ, ಚೆನ್ನಾಗಿ ಅಗದು ತಿನ್ನಲ್ಲ. ಆಮೇಲೆ ಟಿ ವಿ ನೋಡ್ತಾನೋ ಅಥವಾ ನ್ಯೂಸ್ ಪೇಪರ್ ಓದ್ತಾನೋ, ಹೀಗೆ ನಮ್ಮ ಗಮನ ಆಹಾರದಲ್ಲಿರಲ್ಲ. ನಾವು ಆಹಾರ ಸೇವನೆ ಮಾಡಬೇಕಾದ್ರೆ ಖುಷಿಯಿಂದ, ನಮ್ಮ ಮನಸ್ಸು ರಿಲ್ಯಾಕ್ಸ್ ಆಗಿ ನಾವು ತಿನ್ನೋ ಆಹಾರನ ನಾವು ಸವಿದು ತಿನ್ನಬೇಕು. ಆದರೆ ಅದನ್ನು ನಾವು ಮಾಡೋದೇ ಇಲ್ಲ. ನಾವು ಏನು ತಿಂತಿರ್ತೀವಿ ಅಂತ ನಮಗೆ ಗೊತ್ತಿರಲ್ಲ, ನಾವು ತಿಂತಾ ಇರ್ತೀವಿ. ಇದನ್ನು ದೂರ ಇಡಬೇಕು. ಆಮೇಲೆ ಅಗದು ಅಂದ ತಕ್ಷಣ ಈ ಹಿಂದೆ ಏನು ಹೇಳಿದ್ದಾರೆ ಅಂದರೆ, ಘನ ಪದಾರ್ಥವನ್ನು ದ್ರವ ಪದಾರ್ಥವಾಗಿ ಕುಡಿ ಅಂಥೇಳಿ. ಅಂದರೆ ಅಷ್ಟು ಚೆನ್ನಾಗಿ ಅದನ್ನು ಅಗದು ಅದನ್ನು ರಸ ಮಾಡಿ ನಾವು ನುಂಗಬೇಕು. ಇನ್ನು ದ್ರವ ಪದಾರ್ಥವನ್ನು ಅಗಿದು ತಿನ್ನು ಅಂತ ಅಂದರೆ, ನೀರನ್ನು ಸಹ ನಾವು ಅಗದು ತಿನ್ನಬೇಕು. ಯಾಕೆಂದರೆ ಬಾಯಲ್ಲಿ ಸ್ವಲ್ಪ ಸಮಯ ನಾವು ಅದನ್ನು ಇಟ್ಕೊಂಡಾಗ ಜ್ಯೂಸ್ ಇರ್ಬೋದು, ಮಜ್ಜಿಗೆ ಇರ್ಬೋದು, ಯಾವುದೇ ಥರದ ರಸ ಆಹಾರ, ಅದು ನಮ್ಮ ಜೊಲ್ಲಿನ ಜೊತೆ ಮಿಕ್ಸ್ ಆಗಿ ನಮ್ಮ ದೇಹಕ್ಕೆ ಹೋದರೆ ಸುಲಭವಾಗಿ ಜೀರ್ಣ ಆಗತ್ತೆ ಅಂತ ಹೇಳೋದು ಅದರ ಅರ್ಥ. ಆದ್ದರಿಂದ ಆಹಾರನ ಆರಾಮಾಗಿ ಖುಷಿಯಾಗಿ ತಿನ್ನೋದು, ಇನ್ನು ಕೆಳಗೆ ಕೂತ್ಕೊಂಡು ಊಟ ಮಾಡಿದರೆ ಇನ್ನೂ ಒಳ್ಳೆಯದು. ಅದಕ್ಕೆ ಸಹ ನಾವು ಕೆಳಗೆ, ಈ ಕೆಲವರಲ್ಲಿ ತೂಕ ಜಾಸ್ತಿ ಆಗ್ತಿರತ್ತೆ ಅಂದರೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತೀವಿ, ನಾವು ಆಹಾರ ಸೇವಿಸೋ ವಿಧಾನಗಳು, ಇಲ್ಲಾಂದರೆ ಟಿ ವಿ ಮುಂದೆ ತಟ್ಟೆ ಇಟ್ಕೊಂಡು ತಿಂತಾ ಇರ್ತೀವಿ, ಇವುಗಳಲ್ಲಿ ನಾವು ಎಷ್ಟು ತಿಂತೀವಿ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ನಾ ಹಿತ್ಬುಕ್ ಮಿತ್ಬುಕ್ ಅಂತ ಹೇಳಿದೆ, ಆದರೆ ಅದು ನಮ್ಗೆ ಗೊತ್ತಿಲ್ಲದಂಗೆ ಹೋಗ್ತಾ ಇರುತ್ತೆ. ಅದೇ ಹಿಂದಿನ ಕಾಲದ ಪದ್ಧತಿ ಪ್ರಕಾರ ನೆಲದ ಮೇಲೆ ಕೂತ್ಕೊಂಡು ನಾವು ಕಾಲುಗಳನ್ನು ಮಡಚಿ ಕೂತ್ಕೊಂಡಾಗ ನಮ್ಮ ಈಗ ಅರ್ಧ ಹೊಟ್ಟೆ ತುಂಬಿದ ತಕ್ಷಣ ನಮಗೆ ಸಾಕು ಅಂತ ಒಂದು ಮನಸ್ಸಿಗೆ ಅನಿಸುತ್ತೆ. ಇನ್ನು ನನ್ನ ಆಹಾರ ಜಾಸ್ತಿ ಸೇವನೆ ಮಾಡೋಕ್ಕಾಗಲ್ಲ, ಇಲ್ಲಿಗೆ ಸಾಕಂತ ತಾನಾಗೆ ಅನಿಸ್ಬಿಡತ್ತೆ. ಅದು ಅದರಿಂದ ಕೂತ್ಕೊಂಡು ತಿನ್ನೋದು ಸಹ ನಮ್ಮ ಆರೋಗ್ಯಕ್ಕೆ ಪೂರಕವಾದ ಒಂದು ಅಭ್ಯಾಸ. ಇವುಗಳನ್ನೆಲ್ಲ ನಾವು ಅಳವಡಿಸ್ಕೊಂಡ್ರೆ ನಾವು ಆರೋಗ್ಯವಂತ ಜೀವನವನ್ನು ನಡೆಸ್ಬೋದು. ಮೇಡಮ್, ಇಷ್ಟೊತ್ತು ಟೈಮಿಂಗ್ಸ್ ಬಗ್ಗೆ ಹೇಳಿದ್ರಿ, ಯಾವ್ಯಾವ ಟೈಮಲ್ಲಿ ತೊಗೊಬೇಕು, ಎಷ್ಟು ಪ್ರಮಾಣದಲ್ಲಿ ತೊಗೊಬೇಕು ಆಹಾರನ ಅಂತ. ಇವಾಗ ನಾರ್ಮಲ್ ಏನಂದರೆ, ವುಮೆನ್ಸು ವರ್ಕ್ ಮಾಡ್ತಿರ್ತಾರೆ, ಹೊರಗೆ ಹೋಗ್ತಾರೆ, ಅವ್ರಿಗೆ ಏನಂದರೆ ಮಾರ್ನಿಂಗ್ 8:30 ಒಳಗಡೆ ಫುಡ್ ಕನ್ಸ್ಯೂಮ್ ಮಾಡೋದಕ್ಕೆ ಆಗಲ್ಲ. ಕೆಲವರು ಫಾಸ್ಟಿಂಗ್ ಕೂಡ ಮಾಡ್ತಾರೆ. ಈ ಮಕ್ಳಿಗೆ ಬಂದರೆ ಸ್ನ್ಯಾಕ್ಸ್ನ ತುಂಬ ಅಡಿಕ್ಟ್ ಮಾಡ್ಕೊಂಬಿಟ್ಟಿರ್ತಾರೆ. ಈ ಟೀನೇಜರ್ಸಿಗೆ ಹೋದರೆ ಅವ್ರು ಏನಂದರೆ ಡಯಟ್ ಮಾಡಬೇಕು, ಸೊ ಫುಡ್ ಎಲ್ಲಿ ತಿಂದರೆ ಜಾಸ್ತಿ ಡಯಟಿಂಗ್ ಆಗಲ್ವೋ ಅಂತೆಲ್ಲ ಇರುತ್ತೆ. ಈ ರೀತಿ ಹೋದಾಗ ಲೈಟ್ ಫುಡ್ಸ್ ಅಂತ ಏನೋ ಇರುತ್ತಲ್ಲ, ಹಾಗಂದ್ರೇನು
ಅದನ್ನ ಯಾವ ರೀತಿ ಸೇವಿಸಬೇಕು ಅಂತ ಹೇಳ್ತೀರಾ? ನೀವು ಉಪವಾಸ ಅಂದ ತಕ್ಷಣ ನೆನಪಾಯಿತು, ನಾವು ವಾರಕ್ಕೊಮ್ಮೆ ಆದರೂ ಉಪವಾಸ ಮಾಡೋದು ನಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದ ಒಂದು ಪದ್ಧತಿ. ಆ ಉಪವಾಸ ಮಾಡೋದು ನಮ್ಮ ಒಂದು ದಿನವಾದರೂ ನಮ್ಮ ದೇಹಕ್ಕೆ ರೆಸ್ಟ್ ಸಿಗಲಿ, ಯಾಕೆಂದರೆ ಎಲ್ಲ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಎಲ್ಲ ಆರ್ಗ್ಯನ್ಸ್ ಕೆಲಸ ಮಾಡ್ತಾನೆ ಇರ್ತವೆ. ಒಂದು ದಿನ ಆದರೂ ಅವಕ್ಕೆಲ್ಲ ರೆಸ್ಟ್ ಸಿಗಲಿ ಅಂತ ಉಪವಾಸ ಮಾಡಿಸ್ತಾ ಇದ್ರು. ಯಾಕೆಂದರೆ ದೇಹದಲ್ಲಿ ಸ್ಟೋರ್ ಆಗಿರುತ್ತೆ ಅಷ್ಟು. ನಾವು ಆ ದಿನ ಊಟ ತಗೊಂಡೇ ಇದ್ದರೂ ನಾವು ಏನೂ ತೊಂದರೆ ಇಲ್ಲದೇ ಪ್ರತಿದಿನ ನಾವು ಏನು ಕೆಲಸ ಮಾಡ್ತೀವೋ ಅವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಹೋಗೋ ಅಷ್ಟು ಎನರ್ಜಿ ಸ್ಟೋರ್ ಆಗಿರುತ್ತೆ. ಅದು ಸ್ವಲ್ಪ ಖರ್ಚಾಗಲಿ, ಒಳಗೆ ಸೇರ್ಕೊಂಡಿದ್ದು ಖರ್ಚಾದರೆ ತಾನೇ ಮತ್ತೆ ನಾವು ನೆಕ್ಸ್ಟ್ ತಗೊಳ್ಳೋದು ನಮಗೆ ಮತ್ತೆ ಖರ್ಚು ಮಾಡೋಕ್ಕೆ ಸಿಗುತ್ತೆ. ಆದರೆ ನಾವು ಸ್ಟೋರ್ ಮಾಡ್ಕೊತಾನೆ ಹೋಗೋದ್ರಿಂದ ಏನಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ ಒಂದು ದಾರಿಯಾಗತ್ತೆ. ಅದಕ್ಕೆ ವಾರಕ್ಕೊಮ್ಮೆ ಆದರೂ ಉಪವಾಸ ಮಾಡೋದು ಒಳ್ಳೆಯದು. ಇನ್ನು ನೀವು ಈ ಸ್ನ್ಯಾಕ್ಸ್ ಬಗ್ಗೆ ಹೇಳ್ತಾ ಇದ್ರಿ, ಈ ಸ್ನ್ಯಾಕ್ಸ್ ಬಗ್ಗೆ ಅಂದರೆ ಮಕ್ಕಳಿಗೆ ನಾವು ಸ್ನ್ಯಾಕ್ಸೇ ಕೊಡಬೇಕಂತಿಲ್ಲ, ಅಥವಾ ಮಹಿಳೆಯರು ಹೊರಗಡೆ ಜಂಕ್ ಫುಡ್ಡೇ ತಿನ್ನಬೇಕಂತ ಏನಿಲ್ಲ. ನಾವು ಮನೇಲೂ ಮಾಡಿಟ್ಕೊಬೋದು, ಉಂಡೆಗಳನ್ನು ಮಾಡಿಟ್ಕೊಬೋದು, ಚಕ್ಲಿ ಕೋಡ್ಬಳೆ ಮುಂತಾದವು ಒಳ್ಳೆ ಎಣ್ಣೆಯಿಂದ ನಾವೇ ತಯಾರಿಸಿದ್ದ ಆಹಾರ ಪದಾರ್ಥಗಳನ್ನು ಇಟ್ಟುಕೊಂಡು ಅವುಗಳನ್ನು ತಿನ್ಬೋದು. ಬೇಕ್ರಿ ಇವುಗಳೆಲ್ಲ ಮಾಡೋ ಆಹಾರ ಪದಾರ್ಥಗಳಲ್ಲಿ ನಿಮಗೆ ಅವರು ಉಪಯೋಗಿಸೋದು ಎಣ್ಣೆ, ಮೈದಾ, ಸಕ್ಕರೆ, ಇವು ಮೂರೂ ಸಹ ನಮ್ಮ ಆರೋಗ್ಯಕ್ಕೆ ಅತ್ಯಂತ ಹಾನಿಕರವಾದ ವಸ್ತುಗಳು. ಅವುಗಳನ್ನು ಮೈದಾ ಉಪಯೋಗಿಸೋದ್ರಿಂದ ನಿಮಗೆ ಈ ಮಧುಮೇಹ ಬರೋಕ್ಕೆ ಇದು ಒಂದು ಕಾರಣ. ಯಾಕೆಂದರೆ ಡಾಕ್ಟರ್, ಒಂದು ಪುಟ್ಟ ವಿರಾಮ ತಗೊಂಡು ಮತ್ತೆ ವಾಪಸ್ ಬರೋಣ. ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಜಂಕ್ ಫುಡ್ಸ್ ಬಗ್ಗೆ ಹೇಳ್ತಿದ್ರಿ, ಅದನ್ನ ಮುಂದುವರಿಸ್ತೀರಾ? ನಾವು ಸ್ನ್ಯಾಕ್ಸ್ ಅಂತ ಹೇಳಿದ್ರಿ, ಸ್ನ್ಯಾಕ್ಸ್ ಮನೆಯಲ್ಲಿ ತಯಾರಿಸಿದ್ದು ಕೊಡ್ಬೋದು. ನಾವು ಈಗ ಮೈದಾದ ಹೇಳ್ತಾ ಇದ್ದೆ, ಈ ಮೈದಾ ಎಲ್ಲ ಬೇಕ್ರಿ ಜಂಕ್ ಫುಡ್ ಎಲ್ಲ ತಯಾರಾಗೋದು ಮೈದಾದಿಂದ. ಅದರಲ್ಲಿ ಮೈದಾ, ಸಕ್ಕರೆ ಮತ್ತು ಕೊಬ್ಬು ಇರುತ್ತೆ. ಈ ಮೈದಾ ನಾವು ಚಿಕ್ಕ ಮಕ್ಕಳಿಂದ ನಾವು ಅವ್ರಿಗೆ ಅದನ್ನ ತಿನ್ನಿಸ್ತಾ ಬಂದರೆ ಬ್ರೆಡ್ಡು, ಬಿಸ್ಕೆಟು, ಪಿಜ್ಜಾ, ಬರ್ಗರ್ ಏನೇನೋ ಅವೆಲ್ಲವನ್ನು ನಾವು ಈಗಲಿಂದನೇ ಅವ್ರಿಗೆ ತಿನ್ನಿಸ್ತಾ ಬಂದರೆ ಅವರು ಒಂದು 30 ವರ್ಷ ಆಗೋರೊಳಗೆ ಅವರಿಗೆ ಡಯಾಬಿಟಿಸ್ ಬಂದುಬಿಡುತ್ತೆ. ನಾನು ನೋಡ್ದಂಗೆ ಚಿಕ್ಕ ವಯಸ್ಸಿನವರಿಗೆಲ್ಲ ಈಗ ಡಯಾಬಿಟಿಸ್ ಬರ್ತಾ ಇದೆ, ಎಲ್ರಿಗೂ ಮಧುಮೇಹ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ. ಅದಕ್ಕೆ ಕಾರಣ ನಾವು ಕೊಡೋ ಆಹಾರಗಳು, ಅವರಿಗೆ ಮನೆಯಲ್ಲಿ ತಯಾರಿಸಿದ ಆಹಾರಗಳನ್ನು ಕೊಡ್ತಾನೇ ಇಲ್ಲ. ಜಂಕ್ ಫುಡ್ ಅಷ್ಟೇ ಇರಲಿ, ನಿಮಗೆ ಮೇಯ್ನ್ ತಿಂಡಿ ಊಟ ಸಹ ನಾವು ಹೋಟೆಲಲ್ಲಿ ತಿನ್ನೋ ಅಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಅವುಗಳಿಂದ ಉಂಟಾಗುವ ಹಾನಿಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಇಲ್ಲ. ಒಂದು ಇದು. ಇನ್ನು ಈ ಮೈದಾದಿಂದ ನಮಗೆ ಒಂದು ನಮ್ಮ ಕರುಳಿನಲ್ಲಿ ವಿಟಮಿನ್ ಬಿ ಅಂತಿರುತ್ತೆ. ಈ ಸಕ್ಕರೆ ಉಪಯೋಗಿಸೋದ್ರಿಂದ ಆ ವಿಟಮಿನ್ ಬಿ ನಾಶ ಆಗಿಬಿಡುತ್ತೆ. ಸಕ್ಕರೆ ನಮ್ಮ ಕರುಳಿನಲ್ಲಿರುವ ವಿಟಮಿನ್ ಬಿ ನಮ್ಮ ಡೈಜೆಷನ್ಗೆ ಸಹಾಯವಾಗುವಂಥ ಒಂದು ವಸ್ತು ಅದು. ಅದನ್ನು ಒಂದು ವಿಟಮಿನ್ನು ಅದನ್ನು ಈ ಸಕ್ಕರೆ ನಾಶ ಮಾಡಿಬಿಡುತ್ತೆ. ಇದ್ರ ಜೊತೆಗೆ ಸಕ್ಕರೆ ಮೈದಾದಿಂದ ಮಕ್ಕಳಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ, ಅವರ ಏಕಾಗ್ರತೆ ಕಡಿಮೆ ಆಗುತ್ತೆ. ಇನ್ನು ನೋಡಿರ್ಬೋದು ಇತ್ತೀಚೆಗೆ ಮಕ್ಕಳಲ್ಲಿ ಈ ಪಿಂಪಲ್ಸ್ ಜಾಸ್ತಿ ಆಗ್ತಿರುತ್ತೆ ಮುಖದ ಮೇಲೆ, ಆಮೇಲೆ PCOD ಜಾಸ್ತಿ, ಈ ಹುಡುಗಿಯರಲ್ಲಿ ಋತುಚಕ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಜಾಸ್ತಿ ಆಗ್ತಿದ್ದಾವೆ. ಇದಕ್ಕೆ ಸಹ ಕಾರಣ ಈ ಜಂಕ್ ಫುಡ್ ಅಥವಾ ಈ ಬೇಕ್ರಿ ತಿನಿಸುಗಳು. ಇದು ಅಲ್ಲದೇ ನಾವು ಹುಡುಗಿಯರು ಬೇಗ ಮೆಚ್ಯೂರ್ ಆಗೋದಕ್ಕೆ ಸಹ ಇದು ಒಂದು ಕಾರಣ, ಈ ಆಹಾರಗಳನ್ನು ತಿನ್ನೋದ್ರಿಂದ. ಯಾಕೆಂದರೆ ಚಿಕ್ಕವರಿಂದ ಅವುಗಳು ಚಾಕ್ಲೇಟು, ಬ್ರೆಡ್, ಬಿಸ್ಕೆಟು ಇವೆಲ್ಲ ತಿಂತಾನೆ ಬರೋದ್ರಿಂದ ಅದರಲ್ಲಿರೋ ಕೆಮಿಕಲ್ಸಿಂದ ಈ ಸಮಸ್ಯೆ ತಲೆದೂರ್ತಾ ಇದೆ. ಇದು ಒಂದು ಕಾರಣ, ಬೇರೆ ಕಾರಣಗಳ ಜೊತೆಗೆ ಇದು ಒಂದು ಕಾರಣ ಆಗ್ತಾ ಇದೆ. ಇನ್ನು ಈ ಪಿಜ್ಜಾ ತಿನ್ನೋದ್ರಿಂದ ಲಿವರಿನ ಸಮಸ್ಯೆಗಳು ಬರ್ತವೆ. ನಾವು ಮೊದಲೇನು ಅಂದ್ಕೊಂಡಿದ್ವಿ, ಲಿವರ್ ಪ್ರಾಬ್ಲಮ್ ಇದೆ ಅಂದರೆ ಬರೋ ಆಲ್ಕೋಹಾಲಿಂದ ಮಾತ್ರ ಬರುತ್ತೆ ಅಂತ ತಿಳ್ಕೊಂಡಿದ್ವಿ. ಆದರೆ ಈಗ ಈ ಥರದ ಆಹಾರ ಪದಾರ್ಥಗಳಿಂದ ಸಹ ಲಿವರ್ ಸಮಸ್ಯೆಗಳು ಬರುತ್ತೆ, ನರಗಳ ಸಮಸ್ಯೆ ಬರುತ್ತೆ. ಈ ಸಕ್ಕರೆ ಸಹ ಅಷ್ಟೇ, ನಮ್ಮ ನರವ್ಯೂಹದ ಮೇಲೆ, ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ, ನಮ್ಮಲ್ಲಿ ನರಗಳ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಅದರಿಂದನು. ಇನ್ನು ಕೊಬ್ಬು, ಈ ಕೊಬ್ಬು ಸಹ ಹಲವಾರು ಬೇಕರಿಗಳಲ್ಲಿ ಈ ಕೊಬ್ಬನ್ನು ಹಂದಿಯಿಂದ ತೆಗೆದ ಫ್ಯಾಟಿಂದ ಮಾಡ್ತಾರೆ, ಅಥವಾ ಡಾಲ್ಡಾ ಈ ಥರದ್ದು ಪಾಮ್ ಆಯಿಲ್ ಅಂತೆಲ್ಲ ಬರುತ್ತೆ, ಇವುಗಳನ್ನು ಉಪಯೋಗಿಸಿರ್ತಾರೆ. ಇದಲ್ಲದೇ ಪದೇ ಪದೇ ಕರಿದು ಮಾಡೋದ್ರಿಂದ ಅದೇ ಎಣ್ಣೆನೇ ಮತ್ತೆ ಉಪಯೋಗಿಸ್ಕೋದು, ಇದರಿಂದಾಗಿ ಅದು ಟಾಕ್ಸಿನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅದರಿಂದಾಗಿ ಸಹ ನಮಗೆ ಆರೋಗ್ಯಕ್ಕೆ
ತೊಂದರೆಗಳು ಉಂಟಾಗ್ತವೆ. ಇದರಿಂದನೇ ಈಗ ಕಾಯಿಲೆಗಳು ಜಾಸ್ತಿ ಆಗ್ತಿರೋದಕ್ಕೆ ಕಾರಣ ನಮ್ಮ ಈ ಆಹಾರ ಪದ್ಧತಿನೇ. ಯಾಕೆಂದರೆ ಆಹಾರಾದೀನಂ ಆರೋಗ್ಯಂ ಅಂತ ಹೇಳ್ತೀವಿ, ನಮ್ಮ ಆರೋಗ್ಯದ ಬುನಾದಿಯೇ ಆಹಾರ. ಆ ಆಹಾರನೇ ನಾವು ಸರಿಯಾಗಿ ತೆಗೆದುಕೊಳ್ಳದೇ ಇದ್ರೆ ನಾವು ಏನು ಮಾಡಿದರೂ ಉಪಯೋಗ ಇಲ್ಲ. ನಾವು ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಕ್ಕೆ ಯೋಗ ಮಾಡ್ತೀವಿ, ಅಥವಾ ಕೆಲವರು ಅದೇ ಅಂತಾರೆ ನಾನು ಯೋಗ ಮಾಡಿಬಿಟ್ರೆ ನನ್ನ ಕಾಯಿಲೆಗಳೆಲ್ಲ ಹೋಗ್ಬಿಡತ್ತಾ ಅಂತೇಳಿ. ಆದರೆ ಯೋಗ ಮಾಡೋದ್ರಿಂದನೇ ಕಾಯಿಲೆಗಳು ಹೋಗಲ್ಲ. ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕು. ಈ ಯೋಗ ಆಗಲಿ, ಎಕ್ಸಸೈಸ್ ಆಗಲಿ, ವಾಕಿಂಗ್ ಆಗಲಿ, ಯಾವುದೇ ವ್ಯಾಯಾಮಗಳು ಸಪೋರ್ಟಿವಾಗಿ ಕೆಲಸ ಮಾಡ್ತವೆ ನಮಗೆ. ಆಹಾರ ಸರಿಯಾಗಿದ್ದರೆ ಉಳಿದಿದ್ದೆಲ್ಲ ನಮಗೆ ಆ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಸಹಾಯ ಮಾಡ್ತವೆ. ಆದರೆ ಮುಖ್ಯವಾಗಿ ನಮ್ಮ ಆಹಾರ ಪದ್ಧತಿ ಸರಿಯಾಗಿರಬೇಕು. ಇನ್ನು ಈ ಬೇಕರಿ ಐಟಮ್ಸ್ ಹೇಳಿದೆ ನಾನು, ಅದರಲ್ಲಿ ಉಪಯೋಗಿಸೋಂಥ ರಾಸಾಯನಿಕಗಳು, ಈ ಪ್ರಿಸರ್ವೇಟಿವ್ಸ್ ಇರ್ಬೋದು, ಅಥವಾ ಕಲರ್ ಹಾಕಿರೋದಿರ್ಬೋದು, ಇನ್ನು ಟೇಸ್ಟ್ ಎನ್ಹಾನ್ಸರ್ ಇರ್ಬೋದು, ಇವುಗಳೆಲ್ಲದ್ರೆ ಈಗ ಮಹಿಳೆಯರಲ್ಲಿ ಈ ಮೈಗ್ರೇನು, ಇನ್ನು ತಲೆನೋವು ಬರ್ತಿರತ್ತೆ ಅವಾಗವಾಗ. ಈ ಹೋಟೆಲ್ ಊಟ ಮಾಡೋರಿಗೆ ಸಹ ಅದು ಬರುತ್ತೆ, ಇವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋದು, ತಲೆನೋವು ಬರೋದು. ಇನ್ನು ಹೊಟ್ಟೆ ಟೇಸ್ಟ್ ಎನ್ಹಾನ್ಸರ್ ಇವುಗಳಿಂದ ಏನಾಗುತ್ತೆ, ಅಲ್ಲಿ ಮೊನೋಸೋಡಿಯಂ ಗ್ಲೂಟಮೇಟ್ ಅಂತ ಒಂದು ಕೆಮಿಕಲ್ ಯೂಸ್ ಮಾಡೋದ್ರಿಂದ ಈ ನೀವು ನೋಡಿರ್ಬೋದು ಮಕ್ಕಳಿಗೆ ಈ ಕುರ್ಕುರೆ ಕೊಡ್ತೀರಾ ನೋಡಿ, ಕುರ್ಕುರೆನ ಇನ್ನೂ ಬೇಕನ್ಸುತ್ತೆ, ಅದು ತಿಂದಷ್ಟು ಇನ್ನೂ ನಮಗೆ ಬೇಕು ಅನಿಸ್ತಿರತ್ತೆ. ಯಾಕೆಂದರೆ ಅದರಲ್ಲಿ ಈ ಕೆಮಿಕಲ್ ಇರೋದ್ರಿಂದ ಅದು ನಮ್ಮ ಬಾಯಿಗೆ ಇನ್ನೂ ತಿನ್ನೋಣ ಅಂತ ಒಂದು ಆಸೆಯನ್ನು ಟೆಂಪ್ಟ್ ಮಾಡ್ತಿರತ್ತೆ ಅದು ಇವುಗಳಲ್ಲಿ. ಇನ್ನು ಕಲರ್ಸ್ಗೆ ಹೋದರೆ ಎಕ್ಸಾಂಪಲ್ ಅಂದರೆ ಈಗ ರೆಡ್ ಕಲರ್ ಅದು ಸೂಪ್ ಆಗಿರ್ಬೋದು, ಅಥವಾ ಚೆರಿ ಇರ್ಬೋದು, ಇಂಥವಕ್ಕೆಲ್ಲ ರೆಡ್ ಐಸ್ ಕ್ರೀಮ್ ಇರ್ಬೋದು. ಆ ರೆಡ್ ಕಲರಿಂದ ನಮ್ಮ ಥೈರಾಯ್ಡ್ ಗ್ರಂಥಿ ಮೇಲೆ ಪರಿಣಾಮ ಬೀರುತ್ತೆ. ಥೈರಾಯ್ಡ್ ಸಮಸ್ಯೆಗೆ ಈ ಕೆಂಪು ಕಲರಿಂದ ಬಣ್ಣದಿಂದ ಮಾಡಿದ ತಯಾರಿಸಿದ ಆಹಾರಗಳು ಒಂದು ಕಾರಣ. ಇನ್ನು ಬ್ಲೂ ಕಲರ್ ಐಸ್ ಕ್ರೀಮ್ ಇರ್ಬೋದು, ಕೇಕ್ ಇರ್ಬೋದು, ಈ ಥರ ಬ್ಲೂ ಕಲರ್ ಉಪಯೋಗಿಸಿದಂಥ ಆಹಾರ ಪದಾರ್ಥಗಳಿಂದ ಮಿದುಳಲ್ಲಿ ಗಡ್ಡೆ ಆಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನರಗಳ ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ತೊಂದರೆ ಉಂಟು ಮಾಡುತ್ತೆ, ಅದನ್ನು ವೀಕ್ನೆಸ್ ಬರುತ್ತೆ. ಇನ್ನೊಂದು ಯೆಲ್ಲೋ ಕಲರು ಹೆಚ್ಚಾಗಿ ಉಪಯೋಗಿಸೋಂಥ ಕಲರು. ಈ ಯೆಲ್ಲೋ ಕಲರ್ ಜಿಲೇಬಿ, ಜಹಾಂಗೀರ್, ಏನೇನೋ ಅದರಲ್ಲೂ ಮತ್ತೆ ಐಸ್ ಕ್ರೀಮು ಇವೆಲ್ಲ ಬರ್ತವೆ. ಈ ಯೆಲ್ಲೋ ಕಲರಿಂದ ನಮ್ಮ ಕಿಡ್ನಿ ಸಮಸ್ಯೆಗಳು ಉಂಟಾಗ್ತವೆ. ಇದು ನಾನು ಎಕ್ಸಾಂಪಲ್ಸ್ ಅಷ್ಟೇ ಕೊಡ್ತಿರೋದು, ಬೇರೆ ಬೇರೆ ಕಲರ್ಸು, ಬೇರೆ ಬೇರೆ ಸಾಕಷ್ಟು ಕೆಮಿಕಲ್ಸ್ ಇದ್ದಾವೆ. ಈ ಮಕ್ಕಳಲ್ಲಿ ಒಬೆಸಿಟಿ ಆಗೋಕ್ಕೂ ಈ ಆಹಾರ ಪದಾರ್ಥಗಳು ಕಾರಣ, ಅವರಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗೋಕ್ಕೆ, ಏಕಾಗ್ರತೆ ಕಡಿಮೆ ಆಗೋಕ್ಕೆ, ಅವರು ಒಂದು ಕಡೆ ಇದ್ದರೆ ಇರಲ್ಲ, ಎಲ್ಲ ಏನು ಹೇಳಿದ್ದು ಕೇಳಲ್ಲ ಮನೆಯಲ್ಲಿ, ಈ ಥರ ಅವರ ಆಕ್ಟಿವಿಟೀಸ್ಗೂ ಈ ಆಹಾರಗಳು ಕಾರಣ ಆಗ್ತವೆ. ಇನ್ನು ಯಾವಾಗಲೂ ಮಕ್ಕಳು ಸಹ ಟಿ ವಿ ಮುಂದೆ ಕೂತ್ಕೊಂಡು ಊಟ ಮಾಡೋದು, ಓಡಾಡ್ಕೊತ ಊಟ ಮಾಡೋದು, ಊಟ ಮಾಡಬೇಕಾದ್ರೆ ಅವರಿಗೂ ಸಹ ಖುಷಿಯಾಗಿ ಆಹಾರನ ಸವಿದು ಊಟ ಮಾಡಲ್ಲ ಅವರು. ಪೇರೆಂಟ್ಸ್ ಹೇಗೆ ಮಾಡ್ತೀವೋ ನಾವು ಅದೇ ಥರ ಮಕ್ಕಳು ಮಾಡ್ತಾರೆ ಅಲ್ವಾ. ಅವರಿಗೇನು ಅಪ್ಪ ಅಮ್ಮ ಕೂತ್ಕೊಂಡು ಟಿ ವಿ ನೋಡ್ತಾ ಊಟ ಮಾಡ್ತಾರೆ, ನಾವು ಮಾಡ್ತೀವಿ. ಈ ಜೀವನ ಶೈಲಿ ಆಹಾರಗಳನ್ನು ನಾವು ಹೇಗೆ ತೆಗೆದುಕೊಳ್ಬೇಕು, ಈ ಬೇಕ್ರಿ ಈ ಕೂಲ್ ಡ್ರಿಂಕ್ಸ್ ಇರುತ್ತೆ ನೋಡಿ, ಈ ಕೂಲ್ ಡ್ರಿಂಕ್ಸಿಂದ ಸಹ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ, ವೆಯ್ಟ್ ಜಾಸ್ತಿ ಆಗುತ್ತೆ, ಅದರಲ್ಲಿ ಅದರಲ್ಲಿರೋ ಸಕ್ಕರೆಯಿಂದಾಗಿ ಮಕ್ಕಳಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಉಂಟಾಗ್ತವೆ. ಇಂಥ ಮುಂತಾದ ಸಮಸ್ಯೆಗಳಿಂದ ನಾವು ಇಂಥ ಆಹಾರಗಳನ್ನು ದೂರ ಇಟ್ಟು ಮನೆಯಲ್ಲೇ ತಯಾರಿಸಿದ ಸಾತ್ವಿಕ ಆಹಾರವನ್ನು ಉಪಯೋಗಿಸೋದು ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಡಾಕ್ಟರ್, ಕಾಲಾವಕಾಶ ಮುಗಿತಾ ಬಂದಿದೆ, ಕೊನೆಯದಾಗಿ ವೀಕ್ಷಕರಿಗೆ ಏನಾದರೂ ತಿಳಿಸ್ಕೊಡ್ತೀರಾ? ವೀಕ್ಷಕರಿಗೆ ತಿಳಿಸೋದೇನೆಂದರೆ, ಮನೆಯಲ್ಲಿ ತಯಾರಿಸಿದ ಅದರಲ್ಲೂ ನಾವೇ ಇನ್ನೂ ನಿಮಗೆ ಈ ಕೆಮಿಕಲ್ ಇಲ್ಲದೆ ಇರುವಂಥ ಆಹಾರಗಳನ್ನು ಸಾಧ್ಯವಾದಷ್ಟು ಉಪಯೋಗಿಸೋಕ್ಕೆ ಪ್ರಯತ್ನಿಸಿ, ಹುಡುಕಿದ್ರೆ ಸಿಗತ್ತೆ ಅವುಗಳನ್ನು. ಆಮೇಲೆ ಬೇಕ್ರಿ ಐಟಮ್ಸ್ ಆಗಲಿ, ಮೈದಾದಿಂದ ತಯಾರಿಸಿದ ಆಹಾರ ಆಗಲಿ, ಬಿಳಿ ಸಕ್ಕರೆನ, ಕೂಲ್ ಡ್ರಿಂಕ್ಸ್ನ, ಇವುಗಳನ್ನೆಲ್ಲ ಚಾಟ್ಸು ಮುಂತಾದವುಗಳನ್ನು ದೂರ ಇಡಿ. ಮಕ್ಕಳಲ್ಲಂತೂ, ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ನಮ್ಮ ದೇಶದ ಭವಿಷ್ಯ. ಅವರ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಶದ ಭವಿಷ್ಯನೂ ಚೆನ್ನಾಗಿರುತ್ತೆ. ಆ ಮಕ್ಕಳಿಗೆ ಈಗಲಿಂದನೇ ಒಳ್ಳೆ ಆಹಾರ ಪದ್ಧತಿಯನ್ನು ರೂಢಿಸಿ, ಅವರಿಗೆ ಮನೆಯಲ್ಲಿ ಹಣ್ಣು ತರಕಾರಿ ಕಾಳುಗಳು ಮುಂತಾದವುಗಳನ್ನು ತಿನ್ನೋ ಅಭ್ಯಾಸ ಮಾಡಿ ಆರೋಗ್ಯವಂತ ಪ್ರಜೆಯನ್ನು ನಮ್ಮ ದೇಶಕ್ಕೆ ನೀಡಿ ಅಂತ ವೀಕ್ಷಕರಿಗೆ ಹೇಳ್ಕೊಳ್ಳುತ್ತಾ, ಈ ಅವಕಾಶ ಮಾಡಿಕೊಟ್ಟಂತಹ ಬಸವ ಟಿ ವಿಗೆ ನನ್ನ ಧನ್ಯವಾದಗಳು. ಓಕೆ ಡಾಕ್ಟರ್, ಇಷ್ಟೊತ್ತು ನಮ್ಮ ಜೊತೆಗಿದ್ದು ವಿಶ್ವ ಆಹಾರ ದಿನಾಚರಣೆಯನ್ನು ಏನಕ್ಕೆ ಆಚರಣೆ ಮಾಡ್ತೀವಿ ಹಾಗೂ ಆಹಾರದ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ವೀಕ್ಷಕರೇ, ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.
ಸದಾ ಇರು.